ನಮಸ್ಕಾರ ವೀಕ್ಷಕರೇ. ಗುರಿ ಹೊಂದಿರದ ಮನುಷ್ಯ ದಿಕ್ಸೂಚಿ ಇಲ್ಲದ ಹಡಗಿನಂತೆ, ಹಾಗೆ ಆರೋಗ್ಯವಿಲ್ಲದ ಜೀವನ ಗುರಿ ಇಲ್ಲದ ಪಯಣದಂತೆ. ಆದ್ರಿಂದ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ. ಆರೋಗ್ಯನ ಕಾಪಾಡಿಕೊಳ್ಳಲು ಬೇಕು ಆಯುರ್ವೇದದ ಅರಿವು. ಆಯುರ್ವೇದದ ಅರಿವಿಗಾಗಿ ಬೇಕು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಮ್ಯಹಂ ಕಾರ್ಯಕ್ರಮ. ಬನ್ನಿ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ಕಾರ ಆದರ್ಶ ಅವರೇ. ಈಗ ನಾವು ಇಷ್ಟು ದಿನ ಸನ್ ಸೈನ್ಸ್ ಅಥವಾ ರಾಶಿಗೆ ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿ ಜೀವನ ಶೈಲಿ ರೂಢಿಸ್ಕೊಬೇಕು ಅಥವಾ ಯಾವ ರೀತಿ ಆಹಾರ ಪದ್ಧತಿ ಅನುಸರಿಸ್ಬೇಕಂತೆಲ್ಲ ಮಾತಾಡ್ತೀವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ವರ್ಗೋ ಅಥವಾ ಕನ್ಯಾ ರಾಶಿಯವರು ಯಾವ ರೀತಿ ಒಂದು ರೂಢಿಸ್ಕೊಳ್ಬೇಕು ಜೀವನ ಶೈಲಿನ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ವರ್ಗೋ ವರ್ಗೋ ಅಂತಂದ್ರೆ ಕನ್ಯಾ ರಾಶಿ. ಇದು ವಾತ ಪ್ರಕೃತಿಯಲ್ಲಿ ಬರುವಂತಹ ಒಂದು ರಾಶಿ. ವಾತ ಪ್ರಕೃತಿಯವರು ಹೇಗಿರ್ತಾರೆ ಅಂತಂದ್ರೆ, ಈ ಕನ್ಯಾ ರಾಶಿಗೆ ಸಂಬಂಧಪಟ್ಟವ್ರು ಹೇಗಿರ್ತಾರೆ, ಇವರು ಸ್ಲಿಮ್ ಆಗಿರ್ತಾರೆ ಅಂತಂದರೆ ಸಣ್ಣಗಾಗಿರ್ತಾರೆ. ಮತ್ತು ಇವರು ಯಾವುದೇ ಒಂದು ಕಾರ್ಯದಲ್ಲಿ ನಿರತರಾದಾಗ ಅಥವಾ ಆಗೋಕ್ಕಿಂತ ಮುಂಚೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಅಂತಂದರೆ ಫಸ್ಟು ನೆಗೆಟಿವನ್ನು ಯೋಚನೆ ಮಾಡ್ತಾರೆ, ಆಮೇಲೆ ಮುಂದೆ ಪಾಸಿಟಿವನ್ನು ಯೋಚನೆ ಮಾಡುವಂಥ ಒಂದು ಮೈಂಡ್ ಆಗಿರುತ್ತೆ ಇವರು. ಮತ್ತು ಇವರು ಆಹಾರವನ್ನು ಸೇವಿಸುವಾಗ ಸ್ವಲ್ಪ ಚೂ ಮಾಡಿ ತಿನ್ನುವಂಥ ಒಂದು ಅವರಿಗೆ ರೂಢಿ ಇರ್ತದೆ. ಅಂದರೆ ಕಚ್ಚಿ ಹೆಚ್ಚು ಕಚ್ಚಿ ಮೆಲ್ಕ್ ಹಾಕ್ತಾ ತಿಂದು 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 ಆಮೇಲೆ ಕನ್ಸ್ಯೂಮ್ ಮಾಡುವಂಥ ಒಂದು ಹ್ಯಾಬಿಟ್. ಅಂತಂದರೆ ಇದೊಂದು ಶಿಸ್ತು ಅಲ್ಲ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಆಹಾರವನ್ನು ಇವರು ಇರ್ರೆಗ್ಯುಲರ್ ಟೈಮ್ಸ್ನಲ್ಲಿ ತಗೊಳ್ಳುವಂಥ ಒಂದು ಪದ್ಧತಿ ಇರುತ್ತೆ ಇವ್ರ ಹತ್ರ. ಅದಕ್ಕಾಗಿಯೇ ಇವನ್ನೆಲ್ಲ ರೂಢಿಯಲ್ಲಿರೋದನ್ನು ಸ್ವಲ್ಪ ಇವರು ಅವಾಯ್ಡ್ ಮಾಡಿಕೊಂಡು ಸ್ವಲ್ಪ ಪಾಸಿಟಿವ್ ಥಾಟನ್ನು ಮೈಂಡ್ನಲ್ಲಿ ಇಟ್ಕೊಂಡು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಾಡಿದರೆ ಬಹಳನೇ ಉತ್ತಮವಾದದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರ್ಶ ಅವರೇ, ವರ್ಗ ಅಥವಾ ಕನ್ಯಾ ರಾಶಿಯವರ ಲಕ್ಷಣಗಳು ಹಾಗೆ ಅವ್ರು ಯಾವ ರೀತಿ ಒಂದು ಜೀವನ ಶೈಲಿ ರೂಢಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಒಳ್ಳೆ ಸಜೆಷನ್ಸ್ ಕೊಟ್ಟಿದ್ದೀರ. ಹಾಗೆ ಈ ವರ್ಗ ಅವ್ರಿಗೆ ಅಥವಾ ಕನ್ಯಾ ರಾಶಿಯವ್ರಿಗೆ ಜೀರಿಗೆ ಕಷಾಯ ಅದು ಹೇಗೆ ಮಾಡೋದು, ಅದರಿಂದ ಏನು ಉಪಯೋಗ ಅವ್ರಿಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈಗ ಈ ಜೀರಿಗೆ ಕಷಾಯ, ಜೀರಿಗೆ ಕಷಾಯದಿಂದ ಇವ್ರಿಗೇನಾಗುತ್ತೆ ಅಂದರೆ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ನಾನು ಪ್ರತಿಯೊಂದು ರಾಶಿಗಳಲ್ಲಿ ಡೈಜೆಷನ್ಗೆ ಬಹಳ ಒಂದು ಮುಖ್ಯವಾಗಿ ಅದಕ್ಕೆ ಒತ್ತನ್ನು ಕೊಡ್ತೀನಿ. ಯಾಕಂತಂದರೆ ಡೈಜೆಷನ್ ಕರೆಕ್ಟಾಗಿದ್ದರೆ, ಡೈಜೆಷನ್ ಅನ್ನೋದು ಕರೆಕ್ಟಾಗಿದ್ದರೆ ನಮಗೇನಾಗುತ್ತೆ ಒಳ್ಳೆಯ ರೀತಿಯಲ್ಲಿ ಅಂತಂದರೆ ಒಂದು ಯಾವುದೇ ಕಾರ್ಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ನಾವು ಮುಂದುವರಿಬೇಕಂತಂದರೆ ಫ್ರೆಶ್ ಆಗಿರ್ತೀವಿ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ರಾಶಿಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಪ್ರತಿಯೊಂದು ರಾಶಿಗಳಲ್ಲಿ ನಾನು ಹೇಳ್ತಾ ಇರ್ತೀನಿ ಡೈಜೆಷನ್ಗೆ ಆದಷ್ಟು ನೀವು ಪ್ರಾಮುಖ್ಯತೆಯನ್ನು ಕೊಡಿ ಅಂತ ಹೇಳಿ. ಸೊ ಅದೇ ರೀತಿ ಈ ಜೀರಿಗೆ ಕಷಾಯ ಅನ್ನೋದು ಏನಿದೆ, ಬಹಳ ಒಂದು ಡೈಜೆಷನ್ಗೆ ಬಹಳ ಇಂಪಾರ್ಟೆಂಟ್ ರೋಲನ್ನು ವಹಿಸುತ್ತೆ. ಯಾವುದಕ್ಕೆ, ವಾತ ಪ್ರಕೃತಿಯವರಿಗೆ. ಈ ಬರುವಂಥ ಈ ಸಂಚಿಕೆಗಳಲ್ಲಿ ನಾನು ನಿಮ್ಗೆ ಯಾವಾಗಲೂ ಸ್ವಲ್ಪ ಈ ಡೈಜೆಷನ್ ಬಗ್ಗೆ ಒತ್ತನ್ನು ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಡೈಜೆಷನ್ ಅನ್ನೋದು ಜೀರ್ಣ ಆಗುವಂಥದ್ದು ಏನಿದೆ, ಮನುಷ್ಯನ ದೇಹದಲ್ಲಿ ಒಂದು ಪ್ರೊಸೆಸ್ ಅನ್ನೋದು ಏನಿದೆ, ಅದು ಬಹಳನೇ ಮುಖ್ಯವಾದಂಥದ್ದು. ಅದಕ್ಕೇ ಈ ಜೀರಿಗೆ ಕಷಾಯವನ್ನು ಕುಡಿದಾಗ ವಾತದವರಿಗೆ, ವಾತ ಪ್ರಕೃತಿ ಇರುವವರಿಗೆ ಅಂದರೆ ಈ ಕನ್ಯಾ ರಾಶಿ ವರ್ಗೋದವರಿಗೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಈಗ ಈ ಜೀರಿಗೆ ಕಷಾಯ ಮಾಡೋದು ಹೇಗೆ ಅಂತ ಹೇಳಿ ಒಂದು ಸರಿ ನಾನು ನಿಮಗೆ ತೋರಿಸ್ತೇನೆ. ಈ ಜೀರಿಗೆ ಕಷಾಯ ಹೇಗೆ ಮಾಡೋದು, ವರ್ಗೋದವರಿಗೆ ಯಾವ ಥರ ಇದೊಂದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಒಂದು ಸರಿ ನೋಟ್ ಮಾಡ್ಕೊಂಬಿಡಿ. ಲಿಂಬೆಹಣ್ಣು, ಜೀರಿಗೆ, ಕಪ್ಪುಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟ್. ಮೊದಲಿಗೆ ಒಂದು ಗ್ಲಾಸ್ ನೀರನ್ನು ಬಾಣಲೆಗೆ ಹಾಕ್ಕೊಳ್ಳೋಣ. ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡ ನಂತರ ಇದಕ್ಕೆ ಮೊದಲಿಗೆ ಈ ಬ್ಲ್ಯಾಕ್ ಸಾಲ್ಟ್ ಅಂತ ಏನು ಹೇಳ್ತೀವಿ, ಕಪ್ಪುಪ್ಪು, ಇದನ್ನು ಒಂದು ಚಿಟಿಕೆಯಷ್ಟು ಮಾತ್ರ ನಾವು ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ. ನಂತರ ಇದಕ್ಕೆ ಒಂದು ಟೀಸ್ಪೂನಷ್ಟು, ಒಂದು ಟೀಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದೊಂದು ಸ್ವಲ್ಪ ಬಾಯ್ಲ್ ಆಗಬೇಕು. ಒಂದು ಎರಡು ಕುದಿ ಬಂದ ನಂತರ ಇದಕ್ಕೆ ನಾವು ಲಿಂಬೆ ಹಣ್ಣಿನ ರಸವನ್ನು ಹಿಂಡಬೇಕು. ಹಾಗೆ ಆದರ್ಶವರೇ, ಅದು ಕುದಿಯೋವರೆಗೂ ಈ ಒಂದು ಕಷಾಯ ಏನು ಮಾಡ್ತೀರಿ, ಇದರಿಂದ ಏನು ಬೆನಿಫಿಟ್ಸ್, ಏನು ಉಪಯೋಗ ಸಿಗುತ್ತೆ ಅಂತ ಹೇಳ್ತೀರಾ? ಇದು ಮುಖ್ಯವಾಗಿ ಡೈಜೆಷನ್, ನಾನು ವರ್ಗದವ್ರಿಗೆ ಹೇಳಿದೆ ಇವ್ರಿಗೆ ಡೈಜೆಷನ್ ಸ್ವಲ್ಪ ಚೆನ್ನಾಗಾದರೆ ಮತ್ತು ತ್ವಚೆಗೆ ಇವರು ಅಷ್ಟು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಅಂತ ಹೇಳಿದೆ. ಡೈಜೆಷನ್ ಅಂತಂದರೆ ಬಹಳ ಇಂಪಾರ್ಟೆಂಟು, ಎಲ್ಲ ರಾಶಿಗಳಿಗೆ ಹೇಳ್ತಾ ಇದ್ದೆ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಹೇಳಿದೆ. ಸೊ ಈಗ ಈ ಜೀರಿಗೆ ಬಾಡಿಗೆ ತಮ್ಮ
ತಂಪನ್ನು ತಂದುಕೊಡುತ್ತೆ. ಕಪ್ಪು ಉಪ್ಪು ಡೈಜೆಷನ್ದಲ್ಲಿ ಹೆಲ್ಪ್ ಮಾಡುತ್ತೆ. ಮತ್ತು ಲಿಂಬೆಹಣ್ಣಿನ ರಸವನ್ನು ಹಾಕೋದ್ರಿಂದ ಇವೆಲ್ಲ ಮಿಶ್ರಣವಾದಂತಹ ನಾವು ನೀರನ್ನು ಏನು ಕಷಾಯವನ್ನು ಸೇವಿಸ್ತೀವಿ, ಇದರಿಂದ ಹೊಟ್ಟೆ ಹಸಿವು ಸ್ವಲ್ಪ ನೀಟಾಗಿ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು. ಸೊ ಈಗ ಈ ಕಷಾಯ ಈಗ ಬಾಯ್ಲ್ ಆಗುವಂಥ ಒಂದು ಕ್ರಮ ಏನಿದೆ, ಇದು ಬಹಳ ಸ್ಲೋ ಪ್ರೊಸೆಸ್ ಆಗಬೇಕು, ಬಹಳ ಸ್ಲೋ ಆಗಬೇಕು. ಬಹಳ ಬೇಗನೆ ಇಟ್ಟು ಕುದಿಸ್ಬಿಟ್ಟು ಆತುರದಲ್ಲಿ ನೀವು ಈ ಕೆಲಸವನ್ನು ಮಾಡಬೇಡಿ, ಯಾಕಂದರೆ ಹೊರಗೋದವ್ರಿಗೆ ಸ್ವಲ್ಪ ಆತುರ ಜಾಸ್ತಿ. ಸೊ ಆ ಕೆಲಸವನ್ನು ಮಾಡಬೇಡಿ, ಫಸ್ಟ್ ಅದನ್ನು ಬಾಯ್ಲ್ ಆಗಲಿ, ಆದ ನಂತರ ನಿಮ್ಮ ಹೆಣ್ಣಿನ ರಸವನ್ನು ನಾವು ಹಾಕಬೇಕಾಗುತ್ತೆ. ಆದಷ್ಟವರೇ ಕಪ್ಪು ಉಪ್ಪನ್ನು ಬಳಸ್ತಾ ಇದ್ದೀವಿ, ಸೈಂಧವ ಲವಣ ಅಂತ ಇದಕ್ಕೇನ ಹೇಳೋದು ನಾವು? ಹೌದು, ಇದಕ್ಕೇನೆ ನಾವು ಹೇಳ್ತೀವಿ. ಆದರೆ ನಾರ್ಮಲ್ಲಾಗಿ ಜನರಿಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ನಾನು ಕಪ್ಪು ಉಪ್ಪು ಅಥವಾ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳಿದ್ರೆ ಬೇಗನೆ ಅವರಿಗೆ ಅರ್ಥ ಆಗುತ್ತೆ ಅಂಥೇಳಿ ನಾನು ಈ ವರ್ಡನ್ನು ಯೂಸ್ ಮಾಡಿದ್ದೀನಿ. ಸಾಕಷ್ಟು ಮೆಡಿಸಿನ್ಸಲ್ಲಿ ಅಂದರೆ ನಾವು ತೋರಿಸಿರೋ ಅಂಥ ಒಂದು ಮನೆ ಔಷಧಗಳಲ್ಲಿ ಇದನ್ನು ಯೂಸ್ ಮಾಡಿದ್ದೀವಿ. ಹೌದು, ಬಹಳ ಒಂದು ಉಪಯುಕ್ತವಾದಂಥ ಒಂದು ಉಪ್ಪಿದು. ಇದರಿಂದ ಡೈಜೆಷನಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಡೈಜೆಷನಿಗೆ ಮಾತ್ರ ಕಪ್ಪು ಉಪ್ಪನ್ನು ಯೂಸ್ ಮಾಡಿ, ಯಾವುದೇ ಚೂರ್ಣಗಳನ್ನು ಮಾಡ್ತಾರೆ ನಮಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಆಮೇಲೆ ಡೈಜೆಷನ್ಗೋಸ್ಕರ ಯಾವುದು ಚೂರ್ಣಗಳನ್ನು ತಯಾರು ಮಾಡ್ತಾರೆ ಅದರಲ್ಲಿ ಕಪ್ಪು ಉಪ್ಪು ಅಂದರೆ ಸೈಂಧವ ಲವಣ ಏನಿದೆ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ಅದು ವಹಿಸುತ್ತೆ. ನೀರು ಬಾಯ್ಲ್ ಆಗ್ತಾ ಇದೆ ಇಲ್ಲಿ, ಇದಕ್ಕೆ ನಾವು ಅರ್ಧದಷ್ಟು ಲಿಂಬೆಹಣ್ಣು, ಅರ್ಧದಷ್ಟು ಲಿಂಬೆಹಣ್ಣು ಏನಿದೆ ಇದನ್ನು ನಾವು ಇದಕ್ಕೆ ಹಿಂಡ್ಕೊಳ್ಬೇಕು. ಈ ಥರ ಬಿಸಿ ಇರುವಾಗಲೇ ಇದಕ್ಕೆ ಹಿಂಡ್ಕೊಳ್ಬೇಕು. ಈ ಜೀರಿಗೆ ಕೂಡ ಬಹಳ ಒಂದು ಉಪಯುಕ್ತವಾದಂಥ, ಇದು ಡೈಜೆಷನ್ನಿಗೆ ಅಥವಾ ಬಾಡಿಗೆ ಒಂದು ತಂಪು ಕೊಡೋದಂತ ಅಲ್ಲ, ನಿಮಗೆ ಬಾಯಲ್ಲಿ ಯಾವುದೇ ರೀತಿಯ ಒಂದು ಸ್ಮಾಲ್ ಅಲ್ಸರ್, ಅಲ್ಸರ್ ಅಂತಂದರೆ ಯಾವುದೇ ಗುಳ್ಳೆ ಆಗಿರ್ಬೋದು, ಕೀವ ತುಂಬಿದ ಗುಳ್ಳೆಗಳಾಗಿರ್ಬೋದು, ಒಸಡಿಗಳು ಏನಿದೆ ಅದಕ್ಕೂ ಸ್ವಲ್ಪ ತೊಂದರೆ ಆದಾಗ, ಕೆಲವೊಂದು ಸಾರಿ ನಿಮಗೆ ಜಾಸ್ತಿ ಹೀಟ್ ಇರುವಂಥ ಆಹಾರವನ್ನು ನೀವು ಸೇವಿಸಿದಾಗ ಈ ಒಂದು ಜೀರಿಗೆಯನ್ನು ನೀವು ತಿಂದು ಒಂದು ಗ್ಲಾಸ್ ನೀರು ಕುಡಿದ್ರೆ ನಿಮಗೆ ಆ ಹೀಟ್ ಅನ್ನೋದೇನಿರುತ್ತೆ ಬಾಡಿಯಲ್ಲಿ ಬೇಗನೆ ಹೊರಟೋಗುತ್ತೆ. ಈ ತುಟಿಗಳ ಮಧ್ಯೆ, ತುಟಿಗಳ ಪಕ್ಕದಲ್ಲಿ ಗುಳ್ಳೆಗಳು, ಬೊಕ್ಕೆಗಳು, ಸಕ್ಕೆ ಬೊಕ್ಕೆಗಳು ಬಂದಾಗ ಈ ಜೀರಿಗೆಯನ್ನು ಹಾಗೆ ಆಗೋದು ತಿಂದು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ರೆ ಆ ಹೀಟ್ ಅನ್ನೋದೇನಿರುತ್ತೆ ಅದು ಹೊರಟೋಗುತ್ತೆ. ಸೊ ಇದು ಇಲ್ಲಿ ರೆಡಿ ಆಗಿದೆ, ಇದನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದನ್ನು ಸೋಸ್ಕೊಂಡ್ಬಿಡೋಣ. ಸೋಸ್ಕೊಂಡ ನಂತರ ನೋಡಿ ಅದು ಯಾವ ಥರ ಒಂದು ಕಲರ್ ಬಂದಿದೆ. ಇದನ್ನು ನಾವು ದಿವಸಕ್ಕೆ ಒಂದು ಸಾರಿ, ದಿವಸಕ್ಕೆ ಒಂದು ಸಾರಿ ಅಂದರೆ ನಾರ್ಮಲ್ಲಾಗಿ ನೀವೇನು ನೀರನ್ನು ಕುಡಿತೀರಾ ಅದಕ್ಕೆ ದಿವಸಕ್ಕೆ ಒಂದು ಸಾರಿ ಯಾವಾಗಲೂ ಮಧ್ಯದಲ್ಲಿ ತಿಂಡಿ ಆದ ನಂತರ ಅಥವಾ ಊಟ ಆದ ನಂತರ ಇಲ್ಲದಿದ್ದರೆ ರಾತ್ರಿ ಊಟ ಆದ ನಂತರ ಬಿಸಿ ಬಿಸಿಯಾಗಿ ಇದನ್ನು ನಾವು ಸೇವಿಸಬೇಕಾಗುತ್ತೆ. ಕನ್ಯಾ ರಾಶಿಯವರಿಗೆ ಜೀರಿಗೆ ಕಷಾಯ, ಬೇಕಾಗುವ ಸಾಮಗ್ರಿಗಳು ನಿಂಬೆಹಣ್ಣು, ಜೀರಿಗೆ, ಕಪ್ಪು ಉಪ್ಪು. ಮಾಡುವ ವಿಧಾನ: ಬಾಣಲೆಗೆ ಒಂದು ಗ್ಲಾಸ್ ನೀರು ಹಾಕಿ ಸಣ್ಣ ಉರಿಯಲ್ಲಿ ಕಾಯಲಿಡಿ. ನಂತರ ಒಂದು ಚಿಟಿಗೆ ಕಪ್ಪು ಉಪ್ಪು ಹಾಕಿ ಅದಕ್ಕೆ ಒಂದು ಟೀ ಚಮಚ ಜೀರಿಗೆ ಹಾಕಿ 2-3 ನಿಮಿಷ ಕಾಯಿಸಿ. ಕಾದ ನಂತರ ಅದಕ್ಕೆ ನಿಂಬೆ ರಸ ಹಾಕಿ ಚೆನ್ನಾಗಿ ಕೈಯಾಡಿಸಿ. ನಂತರ ಇದನ್ನು ಒಂದು ಗ್ಲಾಸ್ಗೆ ಹಾಕಿಕೊಂಡರೆ ಕನ್ಯಾ ರಾಶಿಯವರಿಗೆ ಜೀರಿಗೆ ಕಷಾಯ ಸಿದ್ಧ. ವೀಕ್ಷಕರೇ, ನೋಡಿದ್ರಲ್ಲ ವರ್ಗು ಅಥವಾ ಕನ್ಯಾ ರಾಶಿಯವರಿಗೆ ಜೀರ್ಣಶಕ್ತಿ ವೃದ್ಧಿಗೋಸ್ಕರ ಹೇಗೆ ಒಂದು ನಿಂಬೆಹಣ್ಣಿನ ಕಷಾಯ ಮಾಡ್ಬೋದು ಅಂತ, ಈಗ ಕನ್ಯಾ ರಾಶಿಯವರಿಗೆ ಲವಂಗದ ತೈಲ ಹೇಗೆ ಮಾಡೋದು, ಅದರಿಂದ ಅವ್ರಿಗೇನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸ್ನೇಹಿತರೆ ಬನ್ನಿ, ಈಗ ವರ್ಗು ಅಥವಾ ಕನ್ಯಾ ರಾಶಿಯವರಿಗೆ ಲವಂಗದ ತೈಲ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಲವಂಗ ತೈಲ ಅಂದರೆ ವರ್ಗೋದವರಿಗೆ ಯಾಕೆ ಈ ತೈಲವನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇವರ ಹಲ್ಲುಗಳು ಸ್ವಲ್ಪ ವೀಕ್ ಆಗಿರ್ತವೆ, ಆಮೇಲೆ ಇವ್ರದ್ದು ಗಮ್ ಸ್ಟ್ರಕ್ಚರ್ ಅಂತ ನಾವೇನು ಹೇಳ್ತೀವಿ ಅದು ಕೂಡ ವೀಕ್ ಆಗಿರೋದ್ರಿಂದ ಇದನ್ನು ಅವರು ಉಪಯೋಗಿಸುವುದರಿಂದ ಇವರಿಗೆ ಒಂದು ಸ್ವಲ್ಪ ಅಂದರೆ ಈ ಗಮ್ನಲ್ಲಿ ಆಗುವಂಥ ತೊಂದರೆಗಳು ಮತ್ತು ಕ್ಯಾವಿಟೀಸು, ಹುಳುಕು ಹಲ್ಲುಗಳಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ ತೊಂದರೆಗಳಿಂದ ನೀವು ಒಂದು ಖಂಡಿತವಾದಂಥ ಒಂದು ಸಂಪೂರ್ಣ ಪರಿಹಾರವನ್ನು ನೀವು ಇದರಿಂದ ಕಂಡುಕೊಳ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆದಷ್ಟು ಅದಕ್ಕೆ ಬೇಕಾಗುವಂಥ ಒಂದು ಸಾಮಗ್ರಿಗಳೇನು ಅಂತ ತಿಳಿಸ್ಬಿಡೋಣ. ಹಾಂ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳಂದರೆ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಳ್ಳಿ, ಬೇವಿನ ಎಣ್ಣೆ ಮತ್ತು ಲವಂಗ. ಬೇವಿನ ಎಣ್ಣೆ ಮತ್ತು ಲವಂಗ ಈ ಎರಡು ಪದಾರ್ಥಗಳು ಇದಕ್ಕೆ ಬೇಕಾಗಿರುವಂಥ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಸೊ ಈಗ ಇದು ಬಾಣಲೆ ಹೀಟ್ ಆಗಿದೆ. ಈ ಬಾಣಲೆಗೆ ಮೊದಲಿಗೆ ನಾವು ಎಣ್ಣೆಯನ್ನು ಹಾಕ್ಕೊಳ್ಬೇಕು.
ಈಗ ಒಂದು 3 teaspoon ಅಷ್ಟು ಬೇವಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ಇದಕ್ಕೆ ಒಂದು 15-20 ಲವಂಗಗಳನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ಸ್ವಲ್ಪ ಕೇರ್ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಿಮೆ ಉರಿಯನ್ನು ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಲವಂಗ ನಿಮ್ಮ ಮುಖಕ್ಕೆ ಸಿಡಿಯುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಈ ಥರ ನೀವು ಲವಂಗವನ್ನು ಈ ಎಣ್ಣೆಯಲ್ಲಿ ಹಾಕಿ ಇದನ್ನು ಬಿಸಿ ಮಾಡಿಕೊಳ್ಬೇಕು. ಬಿಸಿ ಮಾಡಿದ ನಂತರ ಈ ಎಣ್ಣೆ ನೀವು ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಈ ಲವಂಗ ಎಣ್ಣೆಯಲ್ಲಿ ಹೇಗಿರುತ್ತೆ ಹಾಗೇ ಇಟ್ಕೊಳ್ಬೇಕು. ಸುಮಾರು 1 bottle ನೀವು ಎಣ್ಣೆಯನ್ನು ತೆಗೆದುಕೊಂಡ್ರೆ ಅದಕ್ಕೆ 15 gramನಷ್ಟು ನೀವು ಲವಂಗವನ್ನು ಹಾಕಿ ಅದನ್ನು ನಾವು ಈ ಥರ ಕಾಸಿಟ್ಕೊಳ್ಬೇಕು. ಮತ್ತು ಇದನ್ನು ಬಳಸೋದು ಹೇಗೆ ಅಂತೇಳಿ ನಾನು ಹೇಳ್ತೀನಿ. ಇದು ಆಲ್ರೆಡಿ ಆಗಿದೆ. ಈಗ ಲವಂಗವನ್ನು ತೆಗೆದುಕೊಂಡ ನಂತರ ಇದಕ್ಕೆ ಆ ಎಣ್ಣೆಯನ್ನು ಇದಕ್ಕೆ ಈ ಥರ ಈ ಲವಂಗ ಎಣ್ಣೆಯಲ್ಲಿ ಇಟ್ಕೊಂಡು ಇದು ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದನ್ನು ಹೇಗೆ ನಾವು ಬಳಸಬೇಕು ಅಂತ ಹೇಳಿದರೆ, ಬೆಳಿಗ್ಗೆ ಎದ್ದು ನಾವು ಬ್ರಷ್ ಮಾಡೋಕ್ಕಿಂತ ಮುಂಚೆ ಈ ಎಣ್ಣೆಯಲ್ಲಿ ಲವಂಗದ ಅಂಶ ಇರೋದ್ರಿಂದ ಆ ಎಣ್ಣೆಯನ್ನು ತೆಗೆದುಕೊಂಡು ನಿಮ್ಮ ಗಮ್ಸಿಗೆ ನೀವು ರಬ್ ಮಾಡಿಕೊಳ್ಬೇಕು. ಇದನ್ನು ಒಸಡುಗಳಿಗೆ ನಿಧಾನವಾಗಿ ನೀವು ಮಸಾಜನ್ನು ಮಾಡಿಕೊಳ್ಬೇಕು. ಆ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ನಿಮ್ಗೆ ಅನ್ನಿಸ್ಬೋದು ಇದು ಕಹಿಯಾಗಿದೆ, ಇದನ್ನು ಹೇಗಪ್ಪ ನಾವು ಹಚ್ಕೊಳ್ಳೋದು ಅಂತ ಹೇಳಿ, ವರ್ಗೋದವರಿಗೆ ಇದು ಬಹಳ ಉಪಯುಕ್ತವಾದಂಥ ಒಂದು ಔಷಧಿ ಅಂತಲೇ ಹೇಳ್ಬೋದು. ಹಲ್ಲುಗಳಿಗೆ ಮತ್ತು ಗಮ್ಸ್ಗಳಿಗೆ ಇದನ್ನು ನೀವು ರೆಗ್ಯುಲರಾಗಿ ಮಾಡಿ, ನಿಮ್ಮ ಕ್ಯಾವಿಟೀಸ್ ಆಗಲಿ ಅಥವಾ ಈ ಹುಳುಕು ಹಲ್ಲುಗಳಾಗಲಿ ಅಥವಾ ಈ ಗಮ್ಸ್ನಲ್ಲಿ ಪಸ್ ಫಾರ್ಮೇಷನ್ ರಕ್ತ ಬರುವಂಥದ್ದು ಎಲ್ಲನೂ ಕ್ರಮೇಣವಾಗಿ ಕಂಪ್ಲೀಟಾಗಿ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಇದನ್ನು ನೀವು ದಿನನಿತ್ಯ 1-2 ತಿಂಗಳವರೆಗೆ ನೀವು ಇದನ್ನು ಬಳಸಿ, ನಂತರ ಈ 15-20 minutes ಅದನ್ನು ಗಮ್ಮಸಾಜ್ ಆದಮೇಲೆ ನೀವು ಏನು ಮಾಡಬೇಕು, ಟೂತ್ಪೇಸ್ಟ್ ನಾರ್ಮಲ್ ನೀವೇನು ಬ್ರಷ್ ಮಾಡ್ತೀರಾ ಅದೇ ರೀತಿ ಕ್ರಮೇಣವಾಗಿ ಬ್ರಷ್ ಮಾಡಿ, ನಂತರ ಬಾಯಲ್ಲಿ ನೀರನ್ನು ಹೆಚ್ಚು ಬಾಯನ್ನು ಹಾಕ್ಕೊಂಡು ಗಾರ್ಗ್ಲಿಂಗ್ ಆಗಲಿ ಅಥವಾ ನೀವು ಬಾಯನ್ನು ಮುಟ್ಟಿಸ್ಕೊಳ್ಳೋದು ಏನಿದೆ ಅದನ್ನು ಮಾಡಿಕೊಂಡು, ನಂತರ ಇದನ್ನು ಮತ್ತೆ ಅದೇ ರೀತಿ ಎಣ್ಣೆಯಲ್ಲಿ ಲವಂಗ ಹೇಗಿರುತ್ತೆ ಅದೇ ರೀತಿ ನೀವು ಶೇಖರಿಸಿ ಇಟ್ಕೊಂಬಿಡಿ. ಇದನ್ನು ನೀವು ಎಷ್ಟು ವರ್ಷಗಳ ಕಾಲ ಇಟ್ಟರೂ ಇದು ಏನೂ ಹಾಳಾಗೋದಿಲ್ಲ. ಸೊ ಇದನ್ನು ನೀವು ಯೂಸ್ ಮಾಡೋದು ಬಹಳ ಉತ್ತಮ, ವರ್ಗೋದವರಿಗೆ ಪರ್ಟಿಕ್ಯುಲರ್ ಆಗಿ ಬಹಳ ಉತ್ತಮವಾದಂಥ ಒಂದು ಔಷಧಿ. ಕನ್ಯಾ ರಾಶಿಯವರಿಗೆ ಲವಂಗ ತೈಲ, ಬೇಕಾಗುವ ಸಾಮಗ್ರಿಗಳು ಬೇವಿನ ಎಣ್ಣೆ, ಲವಂಗ. ಮಾಡುವ ವಿಧಾನ: ಬಾಣಲೆಗೆ 3 teaspoons ಬೇವಿನ ಎಣ್ಣೆ ಹಾಕಿ ಕಾಯಿಸಿ, ನಂತರ 15-20 ಲವಂಗ ಹಾಕಿ 2-3 minutes ಕುದಿಸಿ. ಇದು ಕುದ್ದ ನಂತರ ಇದನ್ನು ಒಂದು ಚಿಕ್ಕ ಬಟ್ಟಲಿಗೆ ಹಾಕಿಕೊಂಡರೆ ಕನ್ಯಾ ರಾಶಿಯವರಿಗೆ ಲವಂಗ ತೈಲ ಸಿದ್ಧ.